ಇವತ್ತು ನೈಟ್ ಡಿನ್ನರ್ಗೆ ನಾನು ಬದನೆಕಾಯಿ ಬಜ್ಜಿ ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವತ್ತು ಬದನೆಕಾಯಿ ಬಜ್ಜಿಗೋಸ್ಕರ ಒಂದು ಟೊಮೊಟೊ, ದೊಡ್ಡ ಟೊಮೊಟೊ ಮತ್ತು ಎರಡು ಬದನೆಕಾಯಿ, ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದು ಬೆಂದಾದಮೇಲೆ ನೀಟಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಏನೇನು ಹಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಗ್ರೈಂಡ್ ಮಾಡ್ಕೊಳೋದು ಅಂತ ನಾನು ನಿಮಗೆ ಹೇಳ್ತೀನಿ. ಹಾಗೆ ಡಿನ್ನರ್ಗೆ ರೆಸಿಪಿ ಮಾಡ್ತಾ ಜೊತೆಗೆ ಬೆಳಿಗ್ಗೆ ಟಿಫನ್ಗೆಲ್ಲ ನಾನು ರೆಡಿ ಮಾಡಿಟ್ಕೊಂಡೆ. ಬೆಳಿಗ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡು ದೋಸೆ ಹಿಟ್ಟನ್ನೆಲ್ಲ ರುಬ್ಬಿಟ್ಕೊಂಡೆ. ನಾನು ದೋಸೆಗೆ ಏನೇನು ಹಾಕಿ ರುಬ್ತೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನೀಗ ಈ ಬದನೆಕಾಯಿ ಬಜ್ಜಿ ಮಾಡೋಕ್ಕಿಂತ ಮೊದಲು ನಿಮ್ಮ ಜೊತೆ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ವಿಡಿಯೋನ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹೊಸ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ, ನಂತರ ಸ್ವಲ್ಪ ಬೇಯಿಸಿಟ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, ಇಷ್ಟು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ. ಆಮೇಲೆ ಒಂದು ಹೋಮ್ಮೇಡ್ ಇದು ಸಾಂಬಾರ್ ಪುಡಿ, ಇಷ್ಟು ಸಾಂಬಾರ್ ಪುಡಿ ಹಾಕ್ಕೊಳ್ಳಿ ಸಾಕು, ಬೇಕಾದಷ್ಟು ಆಯಿತು ಸಾಂಬಾರ್ ಪುಡಿ. ಇಷ್ಟನ್ನು ಮೊದಲು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಟೊಮೊಟೊ, ಬೇಯಿಸಿರೋ ಬದನೆಕಾಯಿ ಹಾಕಿ ಸ್ವಲ್ಪನೇ ಗರ್ ಅನಿಸ್ಬೇಕು, ನುಣ್ಣಗೆ ರುಬ್ಕೊಂಬಾರ್ದು ಅದನ್ನು. ಇದನ್ನ ಈಗ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ ಇಷ್ಟು ಗ್ರೈಂಡ್ ಆಗಿದೆ. ಈ ಒಂದು ಇಷ್ಟು ಒಂದು ಗ್ರೈಂಡ್ ಆದಾಗ ನಾವು ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ನುಣ್ಣು ರುಬ್ಕೊಳೋಣ ಟೊಮೊಟೊನ. ಆಮೇಲೆ ಈ ಬದನೆಕಾಯಿನ ಹಾಗೆ ಸ್ವಲ್ಪ ಎರಡು ಮೂರು ಸರ್ತಿ ಗರ್ಗರ್ ಅನಿಸ್ಬೇಕು. ನಾನು ತೋರಿಸ್ತೀನಿ ನಿಮಗೆ ಹೇಗೆ ಅನಿಸ್ಬೇಕು ಅಂತ. ಈಗ ಇದನ್ನು ನುಣ್ಣು ರುಬ್ಕೊಂಡು ಬರೋಣ. ನೋಡಿ ಇಷ್ಟು ನುಣ್ಣಗಾದ್ಮೇಲೆ ಸ್ವಲ್ಪ ಈ ಬೇಯಿಸಿರೋ ಬದನೆಕಾಯಿ ಇದೆಯಲ್ಲ ಇದನ್ನು ಹಾಕ್ಕೊಬೇಕು. ಇದು ನುಣ್ಣು ರುಬ್ಕೊಂಬಾರ್ದು, ಸ್ವಲ್ಪ ಹಾಗೆ ಸರಿ ತರಿ ಆಗಿ ಬಾಯಿ ಸಿಗಬೇಕು ಬದನೆಕಾಯಿ, ಆ ಥರ ರುಬ್ಕೊಬೇಕು. ಇದನ್ನು ಸ್ವಲ್ಪನೇ ರುಬ್ಕೊಂಡು ಬರೋಣ. ಈಗ ನಾನು ಇದು ರುಬ್ಬಿದಾದ್ಮೇಲೆ ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಸ್ವಲ್ಪ ಸಾಕು ಸಾಸಿವೆ. ಸಾಸಿವೆ ಚಟ್ಪಟ್ಟಂದಮೇಲೆ ಸ್ವಲ್ಪನೇ ಜೀರಿಗೆ ಸಾಕು, ಇಷ್ಟೇ ಜೀರಿಗೆ ಸಾಕು. ಸ್ವಲ್ಪ ಸಾಸಿವೆ ಚಟ್ಪಟ್ಟಂದ್ರೆ ಇದು ತುಂಬಾ ಟೇಸ್ಟ್ ಇರುತ್ತೆ. ಇದು ಬದನೆಕಾಯಿ ಬಜ್ಜಿ ಮುದ್ದೆ ಜೊತೆ ತಿನ್ನಲಿಕ್ಕೆ, ನೀವು ರಾಗಿ ಮುದ್ದೆನೋ ಜೋಳದ ಮುದ್ದೆನೋ ನೀವು ಯಾವ ತಿಂತೀರೋ ಅದ್ರ ಜೊತೆ ತಿನ್ಕೊಳ್ಳಿ, ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ಸ್ವಲ್ಪ ಸ್ವಲ್ಪ ಮುದ್ದೆಗೆ ಗಟ್ಟಿ ಬಿಟ್ಟಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ಸ್ವಲ್ಪ ಅನ್ನ ಜೊತೆ ತಿನ್ನಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಬದನೆಕಾಯಿ ಹಿಂಗೆ ಕಾಣ್ತಿರ್ಬೇಕು, ಬದನೆಕಾಯಿ ಬಜ್ಜಿಯಲ್ಲಿ ಬದನೆಕಾಯಿ ನುಣ್ಣಗಾಗಬಾರ್ದು, ಬದನೆಕಾಯಿ ಈ ಥರ ಕಾಣ್ತಿರ್ಬೇಕು. ನಾವು ಊಟ ಮಾಡ್ತಿರ್ಬೇಕಾದ್ರೆ ಬಾಯಿ ಬಾಯಿ ಸಿಗ್ತಾ ಇರಬೇಕು, ಅವಾಗೆ ಟೇಸ್ಟ್ ಅದು ಬದನೆಕಾಯಿ ಬಜ್ಜಿದು. ಬದನೆಕಾಯಿ ನುಣ್ಣು ರುಬ್ಬಿಟ್ಟರೆ ಟೇಸ್ಟ್ ಇರೋದಿಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಕುದಿ ಬರಲಿ ಸಾಕಷ್ಟೇ, ತುಂಬ ಏನು ಕುದಿಯ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲ್ಲ ಬೆಂದಿದೆ, ಅದು ಎಲ್ಲ ಐಟಮ್ಸ್ ಬೆಂದಿರೋದ್ರಿಂದ ಒಂದು ಕುದಿ ಬಂದರೆ ಸಾಕು. ಈಗ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಹಾಕೊಂಡು ಮಿಕ್ಸ್ ಕೊಡಿ. ಒಂದು ಕುದಿ ಕುದಿರಿ ಸಾಕು, ಒಂದು ಕುದಿ ಕುದ್ದ ತಕ್ಷಣವೇ ಇಳಿಸ್ಕೊಂಬಿಡಿ ಸಾರು. ಮತ್ತೇನು ತುಂಬ ಕುದಿಯ ಅವಶ್ಯಕತೆ ಇಲ್ಲ, ಎಲ್ಲ ಬೆಂದಿದೆ. ನೋಡಿ ವೀಕ್ಷಕರೇ ಕುದೀತಾ ಇದೆ, ಸಾಕಿಷ್ಟು ಕುದಿದ್ದು ಇದು ಮುದ್ದೆ ಜೊತೆ ತುಂಬ ಟೇಸ್ಟಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.